ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಕಿ ಚಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಫೈನಲ್ ಆಗಿ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಬಂದಾಗ್ಬಿಡ್ತು. ಅದೇನಪ್ಪ ಅಂತಂದರೆ, ಎಲ್ಲರೂ ಸಹ ನಟ ಸಾರ್ವಭೌಮ ಚಿತ್ರದ ಟ್ರೇಲರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಇವತ್ತು ನಟ ಸಾರ್ವಭೌಮ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಎಸ್, ನಾನಿವತ್ತು ನಿಮಗೆ ನಟ ಸಾರ್ವಭೌಮ ಚಿತ್ರದ ಟ್ರೇಲರ್ನ ಒಂದು ಬ್ರೇಕ್ ಡೌನ್, ರಿಯಾಕ್ಷನ್ ಮತ್ತು ರಿವ್ಯೂ, ನನ್ನ ಒಪಿನಿಯನ್ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಂದೊಂದು ಗೆಸ್ ಇದೆ ಈ ವಿಡಿಯೋದ ಲಾಸ್ಟಲ್ಲಿ, ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದು ರಿಲೇಟೆಡ್ ಟು ನಟ ಸಾರ್ವಭೌಮ. ಸೊ ಮಿಸ್ ಮಾಡಿದೆ ಈ ವಿಡಿಯೋನ, ಎಂಡ್ವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪವನ್ ನೋಡಿಯವರು ಫಾರ್ ದ ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ಜಾನರ್ನೇ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಅವ್ರದ್ದು ಮೂವಿ ಒಂಥರ ಜಾನರಲ್ಲಿತ್ತು, ಆ್ಯಂಡ್ ಇದು ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಜಾನರ್, RR ಥ್ರಿಲ್ಲರ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಸಲ. ಸೊ ಅದನ್ನು ಯಾವುದೇ ಒಂದು ಹೊಸ ಹೀರೋ ಜೊತೆ ಇಟ್ಕೊಂಡು ಮಾಡ್ತಾಯಿಲ್ಲ, ಇದನ್ನು ನಮ್ಮ ಪವರ್ ಸ್ಟಾರ್ ತುಂಬಾ ದೊಡ್ಡ ಸ್ಟಾರ್ ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇದೇ ಥರ ನಮ್ಮ ಪವರ್ ಸ್ಟಾರು ಸಹ ಇಷ್ಟು ದಿನ ಮಾಡ್ತಾ ಇದ್ದಿದ್ದ ಜಾನರೇ ಬೇರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಒಂದು RR ಮೂವಿನ ಮಾಡ್ತಾ ಇದ್ದಾರೆ ಅಂದಾಗ ತುಂಬಾ ಥ್ರಿಲ್ ಇದೆ ನಮಗೆ. ಕಂಪ್ಲೀಟ್ ಮೂವಿನಲ್ಲಿ ನಮ್ಮ ಪವರ್ ಸ್ಟಾರ್ ಅವರು ಯಾವ ರೀತಿ ಆಕ್ಟ್ ಮಾಡಿರ್ತಾರೆ ಅನ್ನೋ ನೋಡೋ ಒಂದು ಕುತೂಹಲ ಡೆಫಿನೆಟ್ ಆಗಿದೆ. ಇನ್ನು ಟ್ರೇಲರ್ನ ಬಗ್ಗೆ ಹೇಳೋದಾದರೆ, ಟ್ರೇಲರಲ್ಲಿ ಪವರ್ ಸ್ಟಾರ್ ಅವರು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಆಗಿ ಟ್ರೇಲರು ಒಂದು RR ಮೂವಿ ಆ್ಯಂಡ್ RR ಥ್ರಿಲ್ಲರ್ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಕೆಲವೊಂದು ಸೀನ್ಗಳಲ್ಲಿ ನಮ್ಮ ಪವರ್ ಸ್ಟಾರ್ ಅವರು ರಿಪೋರ್ಟರ್ ಆಗಿ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡೋದನ್ನು ತೋರಿಸಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಪವರ್ ಸ್ಟಾರ್ ಅವ್ರ ಜೊತೆ ಚಿಕ್ಕಣ್ಣ ಅವ್ರು ಸಹ ಇರ್ತಾರೆ. ಅವ್ರು ಮೇ ಬಿ ನಮ್ಮ ಪವರ್ ಸ್ಟಾರ್ ಅವರ ಅಸಿಸ್ಟೆಂಟ್ ಅಂತ ಅನಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಇವರು ಹೀರೋಯಿನ್ ರಚಿತಾ ರಾಮ್ ಅವ್ರನ್ನ ಸಹ ತೋರಿಸಿದ್ದಾರೆ. ಅದ್ರ ಜೊತೆಗೆ ಅನುಪಮ್ ಪರಮೇಶ್ವರ್ ಅವ್ರನ್ನ ಸಹ ತೋರಿಸಿದ್ದಾರೆ. ಮೇ ಬಿ ನನಗನ್ಸಿದ ಪ್ರಕಾರ ರಚಿತಾ ರಾಮ್ ಅವರು ಸಹ ನಮ್ಮ ಪವರ್ ಸ್ಟಾರ್ ಅವ್ರ ಜೊತೆ ರಿಪೋರ್ಟರ್ ಕ್ಯಾರೆಕ್ಟರ್ನ ಮಾಡ್ತಾಯಿದ್ರೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಅನುಪಮ ಪರಮೇಶ್ವರ್ ಅವ್ರದ್ದು ಕ್ಯಾರೆಕ್ಟರ್ ಲೀಕ್ ಆಗಿತ್ತು, ಅದೇನಪ್ಪ ಅಂದರೆ ಅವರು ಲಾಯರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಈ ಚಿತ್ರದಲ್ಲಿ ರವಿಶಂಕರ್ ಅವ್ರನ್ನ ವಿಲನ್ ಅಂತ ತಿಳ್ಕೊಂಡ್ರೆ, ಸೊ ಪವರ್ ಸ್ಟಾರ್ ಅವರೇ ಒಂದು ಟೀಸರಲ್ಲೂ ತೋರಿಸಿದ್ರು ಮತ್ತು ಟ್ರೇಲರಲ್ಲೂ ತೋರಿಸಿದ್ರು. ಅವರು ಒಂದು ಫೈಟಲ್ಲಿ ಒಂದು ಗನ್ ಫೈರಿಂಗ್ ಫೈಟ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ರವಿಶಂಕರ್ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಅವ್ರು ಏನಕ್ಕೆ ಸೇವ್ ಮಾಡಿದ್ರು ಅನ್ನೋದು ಒಂದು ಕುತೂಹಲ ಬರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಟ್ರೇಲರಲ್ಲೇ ನೋಡಿದಂಗೆ ಪವರ್ ಸ್ಟಾರ್ ಅವ್ರಿಗೆ ಆವಾಗವಾಗ ಅವ್ರ ಮೈ ಮೇಲೆ ದೆವ್ವ ಬರುತ್ತೆ. ಸೊ ಅದರಲ್ಲಿ ಅವ್ರಿಗೆ ದೆವ್ವ ಬಂದಿದ್ದ ಟೈಮಲ್ಲೆಲ್ಲ ಅವರು ಸ್ಪೆಕ್ಸ್ನ ಹಾಕಿರ್ತಾರೆ. ಸೊ ಆ ಸ್ಪೆಕ್ಸ್ನ ಹಾಕಿರೋ ಟೈಮಲ್ಲಿ ನನಗನ್ಸಿದ ಪ್ರಕಾರ ಮೂವಿಲಿ ಇನ್ನೊಂದು ಸ್ಪೆಕ್ಸ್ ಹಾಕಿರೋ ಕ್ಯಾರೆಕ್ಟರ್ ಇರುತ್ತೆ. ಸೊ ಮೇ ಬಿ ಅವರೇನಾದರೂ ಸತ್ತು ನಮ್ಮ ಪವರ್ ಸ್ಟಾರ್ ಅವ್ರ ಮೇಲೆ ಬರ್ತಾರ ಅಂತ ಒಂದು ಡೌಟ್ ಸಹ ಇದೆ. ಅವ್ರಿಗೆ ದೆವ್ವ ಬಂದಿದ್ದ ಟೈಮಲ್ಲೆಲ್ಲ ಅವ್ರು ಸ್ಪೆಕ್ಸ್ ಹಾಕಿರ್ತಾರೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಆ್ಯಂಡ್ ವಿತೌಟ್ ಸ್ಪೆಕ್ಸ್ ಇರೋದೆಲ್ಲ ನನಗನ್ಸ್ದಂಗೆ ಅವ್ರು ನಾರ್ಮಲ್ ಆಗಿರ್ತಾರೆ. ಸೊ ಅವ್ರಿಗೆ ಯಾವ ಟೈಮಲ್ಲಿ ಅದು ದೆವ್ವ ಅವ್ರ ಮೈ ಮೇಲೆ ಬರುತ್ತೆ, ಮೇ ಬಿ ಫಸ್ಟ್ ಹಾಫಲ್ಲೇ ಬರುತ್ತಾ ಇಲ್ಲ ಅಕಸ್ಮಾತ್ ಸೆಕೆಂಡ್ ಹಾಫಲ್ಲಿ ಬರುತ್ತಾ, ಇಲ್ಲ ಇಂಟರ್ವಲ್ ಬ್ಲಾಕ್ಗೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ಒಂಥರ ಆ ಟೈಮಲ್ಲಿ ಬರುತ್ತಾ ಅನ್ನೋದು ಒಂದು ಡೌಟ್ ಇದೆ. ಆ್ಯಂಡ್ ಇನ್ನೊಂದು ಟ್ರೇಲರ್ನಲ್ಲೇ ಒಂದು ಪಾರ್ಟಿ ಸೀನ್ ಏನೋ ನಡೀತಾ ಇರುತ್ತೆ. ಮೇ ಬಿ ನನಗನ್ಸಿದ ಪ್ರಕಾರ ಓಪನ್ ದ ಬಾಟಲ್ ಆ ಟೈಮಲ್ಲಿ ಅನಿಸುತ್ತೆ, ಆ ಸಾಂಗ್ ಆದ ನಂತರ ನಡೆಯೋ ಫೈಟ್ ಅನಿಸುತ್ತೆ. ಸೊ ಆ ಟೈಮಲ್ಲಿ ಅವರು 4-5 ಜನ ಅವ್ರನ್ನ ಇಟ್ಕೊತಾ ಇರೋ, ಅವ್ರು ಎಗ್ರಿ ಯಾರನ್ನೋ ಒಬ್ಬರನ್ನ ಚೇಸ್ ಮಾಡ್ತಾ ಇರ್ತಾರೆ, ಕೆಳಗಡೆ ಬಿದ್ದಲ್ಲ ಒಬ್ಬರನ್ನ ಯಾರನ್ನೋ ಹಿಡಿತಾ ಇರ್ತಾರೆ. ಫೈನಲ್ ಆಗಿ ಆ ವ್ಯಕ್ತಿ ಓಡೋಗ್ತಾರೆ. ಸೊ ಆ ಸೀನ್ ನೀವು ಅಬ್ಸರ್ವ್ ಮಾಡಿದ್ರೆ ಆ ವ್ಯಕ್ತಿ ಬಂದ್ಬಿಟ್ಟು ಮುಖಕ್ಕೆ ಏನೋ ಒಂಥರ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಮೇ ಬಿ ಏನಾದರೂ ಅವ್ರು ಇವ್ರನ್ನ ಸಾಯಿಸೋಕೆ ಬರ್ತಾರೆ, ಇಲ್ಲ ಮೇ ಬಿ ಅವರೇನಾದರೂ ಮೇಯ್ನ್ ವಿಲನ. ನಮ್ಮ ಪವರ್ ಸ್ಟಾರ್ ಅವರು ಆವಾಗವಾಗ ಅವ್ರ ಮೈ ಮೇಲೆ ದೆವ್ವ ಬಂದು ಇಮಿಡಿಯೇಟಾಗಿ ಚೇಂಜ್ ಆಗ್ತಾ ಇರ್ತಾರೆ ಅನ್ನೋದಕ್ಕೆ ಕೆಲವೊಂದು ಸೀನ್ಗಳು ತೋರಿಸಿದ್ದಾರೆ. ಒಂದು ಸೀನ್ ಬಂದ್ಬಿಟ್ಟು ಸರೋಜಾ ಮ್ಯಾಮ್ ಮುಂದೆ ಕೂತ್ಕೊಂಡಿರ್ತಾರೆ, ಅವರು ಏನೋ ಬರೀತಾ ಇರ್ತಾರೆ. ಸೊ ಅವಾಗ ಇಮಿಡಿಯೇಟಾಗಿ ಒಂಥರ ರ್ಯಾಶ್ ಆಗಿ ಬರೀತಾ ಇರ್ತಾರೆ. ಸೊ ಅವ್ರು ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಆಗಾಗ ಚೇಂಜ್ ಆಗ್ತಾ ಇರ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಗೆಸ್ ಏನಪ್ಪ ಅಂದರೆ, ಪವರ್ ಸ್ಟಾರ್ ಅವರ ಮೈ ಮೇಲೆ ಏನಕ್ಕಪ್ಪ ದೆವ್ವ ಬರುತ್ತೆ ಅಂತ ನನಗೊಂದು ಗೆಸ್ ಇದೆ. ಅದೇನಪ್ಪ ಅಂತಂದರೆ, ನಮ್ಮ ಪವರ್ ಸ್ಟಾರ್ ಅವರು ತುಂಬಾ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಆಸ್ ಎ ರಿಪೋರ್ಟರ್. ಮೇ ಬಿ ಆಲ್ರೆಡಿ ಯಾವುದೋ ಒಂದು ಕ್ಯಾರೆಕ್ಟರ್ ಮೂವಿನಲ್ಲಿ ಅವ್ರಿಗೆ ಮೋಸ ಆಗಿ ಅವ್ರು ಸತ್ತೋಗಿರ್ತಾರೆ. ಸೊ ಅವರೇನಾದರೂ ನಮ್ಮ ಪವರ್ ಸ್ಟಾರ್ ಅವ್ರ ಮೈ ಮೇಲೆ ಬಂದು ಮೇ ಬಿ ಅವ್ರು ರಿಪೋರ್ಟರ್ ಆಗಿರೋದ್ರಿಂದ ಆ ಕೇಸ್ಗಳನ್ನ ವಿಚಾರ ಮಾಡ್ತಾ ಇರ್ತಾರಲ್ಲ, ಸೊ ಅದ್ರ ರಿಲೇಟೆಡ್ ಆಗಿ ದೆವ್ವ ಏನಾದರೂ ಇವ್ರ ಮೈ ಮೇಲೆ ಬಂದು ಏನಾದರೂ ರಿವೆಂಜ್ ತೊಗೊಬೇಕು ಅಂತ ನೋಡುತ್ತಾ ಅನ್ನೋದು ಒಂದು ಡೌಟ್ ಇದೆ. ಎಸ್, ಆ್ಯಂಡ್ ಫೈನಲ್ ಆಗಿ ನನಗೆ ಇನ್ನೊಂದು ಡೌಟ್ ಇದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ಒಂದು ಲಾಸ್ಟಲ್ಲಿ ಒಂದು ಗೆಸ್ ಇದೆ ಅಂತ. ಸೊ ಆ ಗೆಸ್ ಇದೆ ಅದೇನಪ್ಪ ಅಂತಂದರೆ, ಒಂದು ವೇಳೆ ನಮ್ಮ ಪವರ್ ಸ್ಟಾರ್ ಅವರು ಯಾವುದೋ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ, ಅದು ಮೇ ಬಿ ದೊಡ್ಡ ವ್ಯಕ್ತಿ ಇರ್ಬೋದು ಅನಿಸುತ್ತೆ, ಯಾರೋ MLAನೋ ಮಿನಿಸ್ಟ್ರೋ ಯಾರೋ ಇರ್ಬೋದು ಅನಿಸುತ್ತೆ. ಸೊ ಆ ದೊಡ್ಡ ವ್ಯಕ್ತಿನ ಹಿಡಿಬೇಕು ರೆಡ್ ಹ್ಯಾಂಡೆಡ್ ಆಗಿ, ಇಲ್ಲ ಅವ್ರ ಮೇಲೆ ರಿವೆಂಜ್ ತೊಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮೇ ಬಿ ಏನಾದರೂ ಅವ್ರ ಮೈ ಮೇಲೆ ದೆವ್ವ ಬಂದಿದ್ದ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಈ ಚಿತ್ರದ ಟೈಟಲ್ ನಟ ಸಾರ್ವಭೌಮನ ಅಂತಲೂ ಒಂದು ಡೌಟ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ಚಿಕ್ಕಣ್ಣ ಅವರು ಸ್ಟಾರ್ಟಿಂಗ್ ಒಂದು ಸೀನಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಅದೇನಪ್ಪ ಅಂದರೆ ಆ ಮನೇಲಿ ದೆವ್ವ ಇದೆ ಆ್ಯಂಡ್ ಅವ್ನ ಮೈ ಮೇಲೆ ದೆವ್ವ ಇದೆ ಅಂತ. ಸೊ ಅದನ್ನು ಮೀಡಿಯಾ ಮುಂದೆ ಹೇಳ್ತಾ ಇರ್ತಾರೆ. ಸೊ ಮೀಡಿಯಾ ಮುಂದೆ ಹೇಳ್ತಾ ಇದ್ರೆ ಅಂದಾಗ ಮೇ ಬಿ ಏನಾದರೂ ಅವರು ಪವರ್ ಸ್ಟಾರ್ ಅವ್ರಿಗೆ ದೆವ್ವ ಬಂದಿದ್ದು, ಮೇ ಬಿ ಅದಾದ ನಂತರ ಅವ್ರು ಯಾವುದಾದ್ರೂ ರಿವೆಂಜ್ನ ತೊಗೊಂಡಿದ್ರೆ, ಯಾವುದಾದ್ರೂ ಕೊಲೆನ ಮಾಡಿರ್ತಾರೆ,
ಸೊ ಆವಾಗ ಏನಾದರೂ ಇದು ದೊಡ್ಡ ವಿಚಾರ ಆಗಿರುತ್ತೆ ಆ್ಯಂಡ್ ಮೀಡಿಯಾಗೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ನಮ್ಮ ಪವರ್ ಸ್ಟಾರ್ ಅವ್ರಿಗೆ ದೆವ್ವ ಬಂದಿತ್ತು. ಸೊ ಆ ದೆವ್ವ ರಿವೆಂಜ್ ತೊಗೊಂಡಿದ್ದು. ಸೊ ಇವರು ಇನ್ನೋಸೆಂಟ್ ಅಂತೇನೋ ಪ್ರೂವ್ ಮಾಡೋ ಸಿಚುವೇಶನ್ ಬರುತ್ತಾ. ಸೊ ಅದ್ರ ಜೊತೆಗೆ ಸೆಕೆಂಡ್ ಹೀರೋಯಿನ್ ಬಂದು ಅನುಪಮಾ ಪರಮೇಶ್ ಅವರು ಲಾಯರು. ಸೊ ಮೇ ಬಿ ಅವರೇನಾದರೂ ನಮ್ಮ ಪವರ್ ಸ್ಟಾರ್ ಅವ್ರನ್ನ ಸೇವ್ ಮಾಡ್ತಾರಾ, ಇಷ್ಟೆಲ್ಲ ಡೌಟ್ಸ್ ಇದೆ. ಸೊ ಫೈನಲಾಗಿ ನಾನು ಇದೆಲ್ಲ ಗೆಸ್ ಮಾಡಿರೋದು ಇದೆಲ್ಲ ಹಿಂಗೆ ಇರುತ್ತೆ ಅಂತ ಹೇಳ್ತಲ್ಲ. ಸೊ ಫೈನಲಾಗಿ ಏನೇ ಬೇಕಿದ್ರೆ ನಾವು ಮೂವಿನ ಹೋಗಿ ನೋಡಬೇಕು, February 7th ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮದು ಏನಾದರೂ ಕೆಲವೊಂದು ಗೆಸ್ಟ್ಗಳಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದಿಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಈ ವಿಡಿಯೋನ ನಮ್ಮ ಪವರ್ ಸ್ಟಾರ್ ಅವರ ಫ್ಯಾನ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಸ್ಯಾಂಡಲ್ವುಡ್ ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಬಾಯ್ ಬಾಯ್, ಟೇಕ್ ಕೇರ್.